ಬೇಜಾರಾಗಿ ತಡೆ ಸಂಬಂಧಿಕರ ಮನೆ ಇದ್ದಾರೆ ನಕ್ಕಿಸ ಕಾಲ ಕಳ್ಕೊಬರೋಣ ಅಂತ ಹೋದೆ. ಆದರೆ ಇವತ್ತು ಟಿ ವಿ ನೋಡಬೇಕಾದ್ರೆ ಗೊತ್ತಾಯಿತು ಈ ಥರ ಎಲ್ಲ ಮಾಡ್ತಾವ್ರೆ ಅಂತ. ಅದನ್ನು ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯತ್ನೆ ಬಂತು. ನಮಸ್ಕಾರ ಎಲ್ರಿಗೂ, ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಕೇಸಿಗೆ ಈಗ ಸ್ಫೋಟಕ ತಿರು ಒಂದು ಸಿಕ್ಕಿದೆ. ಸ್ಫೋಟಕ ವಿಡಿಯೋ ಒಂದು ಬ್ಲಾಸ್ಟ್ ಆಗಿದೆ, ಅದ್ರ ಜೊತೆಗೆ ಈ ಪೆನ್ ಡ್ರೈವ್ ಲೀಕ್ ಆಗಿದೆಯಲ್ಲ, ಅದರ ಆರೋಪಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋ ಮುಖಾಂತರ ಜೆ ಡಿ ಎಸ್ ನಾಯಕನ ಕಡೆಗೆ ಕೈ ತೋರಿಸಿದ್ದಾರೆ. ಅದಕ್ಕೆ ತಿರುಗುಬಾಣ ಎಂಬಂತೆ ಜೆ ಡಿ ಎಸ್ ನಾಯಕ, ಇದು ಜೆ ಡಿ ಎಸ್ ಪಕ್ಷವನ್ನು ಸಂಪೂರ್ಣವಾಗಿ ಮುಗಿಸೋದಕ್ಕೆ ಮಾಡ್ತಿರುವಂಥ ಪ್ರಯತ್ನ ಅಂತ ಹೇಳಿದ್ದಾರೆ. ಸಂತ್ರಸ್ತೆಯ ವಿಡಿಯೋ ಬ್ಲಾಸ್ಟ್ ಆಗಿದೆ. ಈ ವಿಡಿಯೋದಲ್ಲಿ ಏನಿದೆ, ಇದು ಈ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಗ್ತಾ ಇದೆ. ಹಾಗಾದರೆ ಈ ವಿಡಿಯೋದಲ್ಲಿರೋದೇನು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿರೋಂಥ ಪೋಸ್ಟ್ ಏನು, ಎಲ್ಲದನ್ನು ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಹೆಚ್ ಡಿ ರೇವಣ್ಣ ಅವರು ಅರೆಸ್ಟ್ ಆಗ್ತಾರೆ. ಅಂದರೆ ಸಂತ್ರಸ್ತೆಯನ್ನು ಕಿಡ್ನಾಪ್ ಮಾಡಿದ್ರು ಅನ್ನೋ ಪ್ರಕರಣದ ಮೇಲೆ ಹೆಚ್ ಡಿ ರೇವಣ್ಣ ಅವರು ಅರೆಸ್ಟ್ ಆಗ್ತಾರೆ. ಸದ್ಯ ಈಗ ಅದೇ ಸಂತ್ರಸ್ತೆಯ ಒಂದು ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಂತ್ರಸ್ತೆದು ಅಂತ ಹೇಳಲಾಗ್ತಿರೋಂಥ ವಿಡಿಯೋ ವೈರಲ್ ಆಗ್ತಿದೆಯಲ್ಲ, ಅದು ಕಿಡ್ನಾಪ್ ಆಗಿರೋ ಸಂತ್ರಸ್ತೆದೇ ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ಪುರಾವೆ ಇಲ್ಲ. ಒಂದು ವೇಳೆ ಆ ಸಂತ್ರಸ್ತೆದೇ ಆಗಿದ್ರೂ ಕೂಡ ಅದು ಪೊಲೀಸ್ ಬಂದು ಆ ಸಂತ್ರಸ್ತೆಯನ್ನು ಯಾವಾಗ ಬಚಾವ್ ಮಾಡಿದ್ರೋ ಆ ಟೈಮ್ನಲ್ಲಿ ತೆಗೆದಿರೋಂಥ ವಿಡಿಯೋನೋ ಅಥವಾ ಇತ್ತೀಚೆಗೆ ತೆಗೆದಿರೋಂಥ ವಿಡಿಯೋ ಅನ್ನೋದಕ್ಕೂ ಕೂಡ ಯಾವುದೇ ರೀತಿಯಂಥ ಸಾಕ್ಷಿ ಇಲ್ಲ. ಇನ್ನು ಆ ಸಂತ್ರಸ್ತೆ ವಿಡಿಯೋದಲ್ಲಿ ಏನು ಹೇಳಿದಾಳೆ ಅಂತ ನೋಡೋದಾದರೆ, ನಾನು ಮನನೊಂದು ನೆಂಟರ ಮನೆಗೆ ಹೋಗಿದ್ದೆ, ಆ ನೆಂಟರ ಮನೆಯಲ್ಲಿ ಇದ್ದುಕೊಂಡು ಈ ವಿಡಿಯೋನ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದಾಳೆ. ಅದ್ರ ಜೊತೆಗೆ ನನ್ನನ್ನು ಯಾರೂ ಕಿಡ್ನಾಪೇ ಮಾಡಿಲ್ಲ, ನಾನು ಮನನೊಂದು ಸಂಬಂಧಿಕರ ಮನೆಗೆ ಬಂದಿರೋದು, ನನಗೆ ಭವಾನಿ ಅಕ್ಕ, ರೇವಣ್ಣ ಅಥವಾ ಪ್ರಜ್ವಲ್ ಯಾರೂ ಕೂಡ ಏನು ತೊಂದರೆಯನ್ನು ಕೊಟ್ಟಿಲ್ಲ, ಇನ್ನೆರಡು ದಿನದಲ್ಲಿ ಮನೆಗೆ ವಾಪಸ್ ಬರ್ತೇನೆ, ಭಯ ಪಡೋದು ಬೇಡ ಅಂತ ವಿಡಿಯೋದಲ್ಲಿ ತನ್ನ ಮಗನಿಗೂ ಕೂಡ ಹೇಳಿದ್ದಾಳೆ. ಅದ್ರ ಜೊತೆಗೆ ಪೊಲೀಸರನ್ನ ಕಳಿಸಿ ಟಾರ್ಚರ್ ಕೊಡಬೇಡಿ ಅಂತ ಮಹಿಳೆ ಈ ವಿಡಿಯೋದಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ. ಯಾವ ರೀತಿಯಲ್ಲ ಅಂತಂದರೆ, ಟಿ ವಿಯಲ್ಲಿ ವಿಚಾರ ನೋಡಿ ಬೇಸರ ಆಯಿತು, ನನಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗಿಲ್ಲ, ಮೊಬೈಲ್ ವಿಡಿಯೋಗೂ ನನಗೂ ಸಂಬಂಧವೇ ಇಲ್ಲ, ಮನೆ ಹತ್ರ ಪೊಲೀಸರನ್ನ ಕಳಿಸೋದು ಬೇಡ, ಟಾರ್ಚರ್ ಕೊಡಬೇಡಿ, ನಾವು ಕೂಲಿ ಮಾಡಿಕೊಂಡು ತಿನ್ನುವವರು, ನಮಗೆ ತೊಂದರೆ ಕೊಡಬೇಡಿ, ಏನಾದರೂ ತೊಂದರೆ ಆದರೆ ನಾವೇ ನಿಮಗೆ ಹೇಳ್ತೇವೆ ಅಂತ ಈ ಮಹಿಳೆ ಆ ವಿಡಿಯೋದಲ್ಲಿ ಮನವಿ ಮಾಡ್ಕೊಂಡಿದ್ದಾಳೆ. ಇನ್ನು ವಿಡಿಯೋನ ನಾವು ಗಮನಿಸೋದಾದರೆ ಇದರಲ್ಲಿ ಒಂದಷ್ಟು ಅನುಮಾನ ಕೂಡ ಬರುತ್ತೆ. ರೇವಣ್ಣ ಬೇಲ್ ಅರ್ಜಿ ವಿಚಾರಣೆ ಬೆನ್ನಲ್ಲೇ ಈ ಸಂತ್ರಸ್ತೆದು ಎನ್ನಲಾದ ವಿಡಿಯೋ ವೈರಲ್ ಆಗ್ತಿದೆ. ಇದು ಈ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ. ಇನ್ನು ಈ ವಿಡಿಯೋ ಎಸ್ ಐ ಟಿ ಯಾವಾಗ ಮಹಿಳೆಯನ್ನ ಬಚಾವ್ ಮಾಡುತ್ತೋ ಅದಕ್ಕಿಂತ ಮುಂಚೆನೆ ಈ ವಿಡಿಯೋನ ರೆಕಾರ್ಡ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಹೆಚ್ ಡಿ ರೇವಣ್ಣ ಮೇಲಿನ ಅಪಹರಣ ಪ್ರಕರಣದಲ್ಲಿ ಸಂತ್ರಸ್ತೆಯನ್ನು ವಿಚಾರಣೆ ಮಾಡಲಾಗಿದೆ. ಪೊಲೀಸರು ನ್ಯಾಯಾಧೀಶರ ಮುಂದೆ 164 ಅಡಿಯಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಾಗಿದೆ. ಆದರೆ ಈಗ ನಾನು ಕಿಡ್ನಾಪ್ ಆಗಿಲ್ಲ ಅಂತ ಹೇಳಿರೋ ವಿಡಿಯೋ ವೈರಲ್ ಆಗಿದೆ. ಆದರೆ ಈಗ ಚರ್ಚೆ ಆಗ್ತಿರೋದೇನು ಅಂತಂದರೆ, ಇದು ಯಾವ ಟೈಮ್ನಲ್ಲಿ ಈ ವಿಡಿಯೋನ ರೆಕಾರ್ಡ್ ಮಾಡಿದ್ದಾರೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಶುರುವಾಗಿದೆ. ಇದೊಂದು ಕಡೆ ಆದರೆ ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ವಿಡಿಯೋ ಲೀಕ್ ಮಾಡಿದಂಥ ಆರೋಪಿಗಳಲ್ಲಿ ಒಂದಷ್ಟು ಜನರ ಹೆಸರುಗಳನ್ನ ಕೇಳಿಬರುತ್ತೆ. ನವೀನ್ ಗೌಡ, ಶ್ರೇಯಸ್ ಗೌಡ. ಅದರಲ್ಲಿ ನವೀನ್ ಗೌಡ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಆ ಪೋಸ್ಟಲ್ಲಿ ಏನಿದೆ ಅಂತ ಅಂದರೆ, ಏಪ್ರಿಲ್ 20 ತಾರೀಕು ನನಗೆ ರಸ್ತೆಯಲ್ಲಿ ಸಿಕ್ಕಿದಂಥ ಪೆನ್ ಡ್ರೈವ್ನು ಅರಕಲಗೂಡು ಶಾಸಕರಾದ ಎ ಮಂಜು ಅವರಿಗೆ ಏಪ್ರಿಲ್ 21 ಅರಕಲಗೂಡಿನ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಕೊಟ್ಟಿದ್ದೀನಿ. ಕುಮಾರಸ್ವಾಮಿ ಅವರು ಹೇಳಿದ ಹಾಗೆ ವಿಡಿಯೋ ವೈರಲ್ ಹಿಂದೆ ಇರುವ ಮಹಾನಾಯಕ ಅರಕಲಗೂಡು ಶಾಸಕರೇ ಆಗಿರಬಹುದು, ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಚರ್ಚೆ ಆಗ್ತಿದೆ. ಇದೇ ಸಂಬಂಧ ಇವತ್ತು ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯಿಸಿದಂಥ ಶಾಸಕ ಎ ಮಂಜು ಅವರು, ನಾನು 21 ಯಾವುದೋ ಮದುವೆಗೆ ಹೋಗಿರೋದಂತೂ ಸತ್ಯ, ಮದುವೆಯಲ್ಲಿ 100 ಜನರನ್ನು ಮಾತಾಡಿಸಿರ್ತೇನೆ, ಅದರಲ್ಲಿ ಇವನು ಯಾರು ಎಂಬುದು ನನಗೆ ಗೊತ್ತಿಲ್ಲ, ನಾನು ಇವತ್ತಿನವರೆಗೆ ಇವನ ಹೆಸರು ಕೇಳೇ ಇಲ್ಲ, ಅವನನ್ನು ನೋಡಿಯೂ ಇಲ್ಲ, ಅವನ ಹಿಂದೆ ಯಾರೋ ಪ್ರಬಲರು ಇರುವುದಂತೂ ಸತ್ಯ, ಈ ಬಗ್ಗೆ ತನಿಖೆ ಆಗಬೇಕು ಅಂತ ಅವರು ಕೂಡ ಆಗ್ರಹಿಸಿದರು. ಇನ್ನು ಈ ಪ್ರಕರಣದಲ್ಲಿ ಏನೆಲ್ಲ ತಿರುವುಗಳು ಸಿಗುತ್ತೆ ಅಂತ ಕಾದು ನೋಡಬೇಕು. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.